ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವೈದಿಕ ಪದ್ಧತಿಯಲ್ಲಿ ವಿವಾಹವು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಪ್ರತಿ ಮಹಿಳೆಗೂ ಕೂಡ ಮದುವೆಯ ಮೂಲಕವೇ ತನ್ನ ಜೀವನ ಬದಲಾಗುತ್ತದೆ. ಮದುವೆಯ ನಂತರ ಹೊಸ ಜೀವನ ಶುರುವಾಗುತ್ತದೆ. ಹೊಸ ಹೊಸ ಬಂಧನಗಳು ಮತ್ತು ನಿಬಂಧನೆಗಳು ಕೂಡ ಶುರುವಾಗುತ್ತವೆ. ಸ್ನೇಹಿತರೆ, ಬಹಳ ಮಂದಿ ಮಹಿಳೆಯರು ತಿಳಿದೋ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಮದುವೆಯ ಮೂಲಕವೇ ಮಹಿಳೆಯರಿಗೆ ವಿಶೇಷವಾದ ಕೆಲವೊಂದು ಹೊಸ ಆಭರಣಗಳು ಕೂಡ ಬರುತ್ತವೆ. ಮಂಗಳಸೂತ್ರ, ಕರಿಮಣಿಸರ, ಕಾಲುಂಗುರ, ಹಣೆಯ ಸಿಂಧೂರ ಮತ್ತು ಕೈಗೆ ಮಣ್ಣಿನ ಬಳೆಗಳು, ಇವು ಮದುವೆಯಾದಂತಹ ಮಹಿಳೆಯರಿಗೆ ವಿಶೇಷವಾಗಿ ಸಿಗುವಂತಹ ಪವಿತ್ರವಾದ ಆಭರಣಗಳು. ಆದರೆ ಬಹಳ ಮಂದಿ ಮಹಿಳೆಯರಿಗೆ ಇವುಗಳ ಬಗ್ಗೆ ಸರಿಯಾದ ವಿವರಗಳು ತಿಳಿಯದೆ ಕೆಲವೊಂದು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ನಿಮಗೆ ಗೊತ್ತಾ, ಕಾಲುಂಗುರಗಳನ್ನು ಯಾವ ಸಮಯದಲ್ಲಿ ಧರಿಸಬೇಕು ಮತ್ತು ಎಂತಹ ಕಾಲುಂಗುರಗಳನ್ನು ಹಾಕಿಕೊಳ್ಳಬೇಕು ಎಂದು? ಮಂಗಳಸೂತ್ರವನ್ನು ಯಾವಾಗ ಮನಸ್ಸಿಗೆ ಬರುತ್ತದೋ ಆಗ ತೆಗೆದಿಡಬಾರದು. ಹಣೆಯ ಮೇಲೆ ಇಟ್ಟುಕೊಳ್ಳುವ ಸಿಂಧೂರವನ್ನು ಯಾರು ಕೊಟ್ಟರೆ ಇಟ್ಟುಕೊಳ್ಳಬೇಕು, ಯಾರು ಕೊಟ್ಟರೆ ಇಟ್ಟುಕೊಳ್ಳಬಾರದು? ಹಾಗೆಯೇ ಮದುವೆಯಾದ ಮಹಿಳೆಯರು ಈ 5 ವಸ್ತುಗಳನ್ನು ಯಾವ ಸಮಯದಲ್ಲಿ ಧರಿಸಬಾರದು? ಮಹಿಳೆಯರು ತಿಳಿಯದೇ ಮಾಡಿದಂತಹ ತಪ್ಪುಗಳಿಂದಾಗಿ ಆಕೆಯ ಗಂಡಂದಿರಿಗೆ ಆಯುಕ್ಷೀಣ ಮತ್ತು ಅಕಾಲ ಮೃತ್ಯುಗಳಂತಹ ಕಂಟಕಗಳು ಬರುತ್ತವೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಸದಾಕಾಲ ಮನಸ್ತಾಪಗಳು, ಕಲಹಗಳು, ಜಗಳಗಳು ಕೂಡ ಏರ್ಪಾಡಾಗುತ್ತವೆ. ಯಾವ ಯಾವ ಜಾಗ್ರತೆಯನ್ನು ವಹಿಸುವುದರಿಂದ ಮಹಿಳೆಯರು ಸಂಪೂರ್ಣ ಸೌಭಾಗ್ಯವನ್ನು ಹೊಂದುತ್ತಾರೆಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮದುವೆಯಾದ ಮಹಿಳೆಯರು ಈ ಕೆಲವೊಂದು ಕೆಲಸಗಳನ್ನು ಅಸಲು ಮಾಡಬಾರದು. ಈಗ ಬದಲಾಗುತ್ತಿರುವಂತಹ ಈ ಆಧುನಿಕ ಜೀವನದಲ್ಲಿ ಬಹಳಷ್ಟು ವಿಷಯಗಳು ಕೂಡ ಬದಲಾಗುತ್ತಿವೆ. ಈಗಿರುವ ಜನರೇಷನ್ನಲ್ಲಿ ಮಹಿಳೆಯರು ಬಹಳಷ್ಟು ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಮದುವೆಯಾದ ನಂತರ ನಿಮ್ಮ ಗಂಡನೂ ಕೂಡ ಈ ವಸ್ತುಗಳನ್ನು ಧರಿಸಿ ಎಂದು ಹೇಳಿದರೂ ಸಹ ನೀವು ಅವುಗಳನ್ನು ಧರಿಸಬಾರದು. ಯಾವುದು ಬೇಕೋ ಅದನ್ನೆಲ್ಲ ಧರಿಸಬಹುದು ಮತ್ತು ನಿಮಗಿಷ್ಟವಾದುದನ್ನೆಲ್ಲ ಧರಿಸಬಹುದು ಎಂದು ನಮ್ಮ ಶಾಸ್ತ್ರಗಳಲ್ಲಿಯೂ ಕೂಡ ಎಲ್ಲಿಯೂ ಬರೆದಿಲ್ಲ. ಅಂತಹದರಲ್ಲಿ ಯಾವುದೇ ಸಂಪ್ರದಾಯಗಳನ್ನು ಪಾಲಿಸದೆ ನಿಮಗನ್ನಿಸಿದ್ದನ್ನು ನೀವು ಧರಿಸಿದರೆ ನಿಮ್ಮ ಕುಟುಂಬದಲ್ಲಿ ಕಲಹಗಳು, ಅಶಾಂತಿ, ಮನಸ್ತಾಪಗಳು ಉಂಟಾಗುವುದಲ್ಲದೆ ನಿಮ್ಮ ಪತಿಯರು ಅನಾರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ. ಆ ರೀತಿಯಾಗದೆ ಕೆಲವೊಂದು ಜಾಗ್ರತೆಗಳನ್ನು ತೆಗೆದುಕೊಳ್ಳುವುದರಿಂದ ಅವುಗಳಿಂದ ಆದಷ್ಟು ದೂರವಿರಬಹುದು. ಬನ್ನಿ, ಹಾಗಾದರೆ ಯಾವ ಯಾವ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯೋಣ. ಮೊಟ್ಟ ಮೊದಲನೆಯದಾಗಿ, ಕಾಲುಗಳಿಗೆ ಚಿನ್ನದಿಂದ ತಯಾರಿಸಿರುವ ಕಾಲುಂಗುರಗಳಾಗಲಿ ಮತ್ತು ಕಾಲ್ಗೆಜ್ಜೆಗಳಾಗಲಿ ಯಾವುದೇ ಕಾರಣಕ್ಕೂ ಧರಿಸಬಾರದು. ಈಗಿರುವ ಜನರೇಷನ್ನಲ್ಲಿ ಬಹಳ ಆಕರ್ಷಕವಾಗಿ ಮತ್ತು ಸುಂದರವಾಗಿ ಕಾಣಿಸುತ್ತವೆಂದು ಕಾಲುಗಳಿಗೆ ಬಂಗಾರದಿಂದ ಮಾಡಿರುವ ಕಾಲುಂಗುರ ಮತ್ತು ಕಾಲ್ಗೆಜ್ಜೆಗಳನ್ನು ಧರಿಸುತ್ತಾರೆ. ಅದು ಪಾಪವೆಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಒಂದು ವೇಳೆ ಯಾರಾದರೂ ಹಾಗೇನಾದರೂ ಧರಿಸಿದರೆ ಅವರು ಲಕ್ಷ್ಮೀದೇವಿಯನ್ನು ಮತ್ತು ಕುಬೇರನನ್ನು ಅವಮಾನಿಸಿದಂತೆ ಆಗುತ್ತದೆ. ನಮ್ಮ ಪುರಾಣ ಗ್ರಂಥಗಳಲ್ಲಿ ಹೇಳಿರುವ ಹಾಗೆ ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಬಂಗಾರವನ್ನು ಕೇವಲ ಸೊಂಟದ ಮೇಲ್ಭಾಗದಲ್ಲಿ ಮಾತ್ರ ಧರಿಸಬೇಕು. ಸೊಂಟಕ್ಕಿಂತಲೂ ಕೆಳಭಾಗದಲ್ಲಿ ಕೇವಲ ಬೆಳ್ಳಿ ಆಭರಣಗಳನ್ನು ಮಾತ್ರ ಧರಿಸಬೇಕು. ಅಪ್ಪಿತಪ್ಪಿಯೂ ಕೂಡ ಬಂಗಾರವನ್ನು ಸೊಂಟಕ್ಕಿಂತಲೂ ಕೆಳಭಾಗದಲ್ಲಿ ಧರಿಸಬಾರದು. ಎರಡನೆಯದು, ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಭಾರತ ದೇಶದಲ್ಲಿ ವಿವಾಹವು ನಡೆಯುವ ಸಮಯದಲ್ಲಿ ಮಾಂಗಲ್ಯ ಧಾರಣೆ ಮಾಡುತ್ತಾರೆ. ಮಂಗಳಸೂತ್ರವು ಪವಿತ್ರವಾದುದು. ಇದನ್ನು ಒಂದು ಪದ್ಧತಿಯ ಪ್ರಕಾರ ತಯಾರು ಮಾಡಿ ಪ್ರತಿ ಸುಮಂಗಲಿಯರು ಕೊರಳಿಗೆ ಹಾಕಿಕೊಳ್ಳುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆಯಾದ ಮಹಿಳೆಯರು ಮಾಂಗಲ್ಯ ಸರ ಮತ್ತು ಸಿಂಧೂರವನ್ನು ತಪ್ಪದೇ ಧರಿಸಬೇಕು. ಮದುವೆಯ ನಂತರ ಮಹಿಳೆಯರು ಕುಂಕುಮವನ್ನು ಇಟ್ಟುಕೊಳ್ಳದೇ ಇರುವುದನ್ನು ಬಹಳ ಅಪಶಕುನವೆಂದು ಹೇಳಲಾಗುತ್ತದೆ. ಬಹಳ ಮಂದಿ ಹೀಗೆ ಸಿಂಧೂರವನ್ನು ಇಟ್ಟುಕೊಳ್ಳದೆ ಜಸ್ಟ್ ಮಾಂಗಲ್ಯ ಸರವನ್ನು ಮಾತ್ರ ಧರಿಸುತ್ತಾರೆ. ಹಾಗೆ ಅಸಲಿಗೆ ಮಾಡಬಾರದು, ತಪ್ಪದೇ ಸಿಂಧೂರವನ್ನು ಸಹ ಧರಿಸಬೇಕು.
ಮೂರನೆಯದು ಕರಿಮಣಿಸರ. ಇದನ್ನು ನಾವು ಮಂಗಳಸೂತ್ರ, ತಾಳಿಸರ ಅಥವಾ ಕರಿಮಣಿಸರ ಹೀಗೆ ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ಈ ಕರಿಮಣಿಸರವು ವಿವಾಹಿತ ಸ್ತ್ರೀಯರ ಅತ್ಯಂತ ವೈಭವಯುತವಾದ ಆಭರಣ. ಈ ಕರಿಮಣಿಸರವು ಮಹಿಳೆಯರಿಗೆ ಮದುವೆಯ ಮೂಲಕವೇ ಮಾಂಗಲ್ಯದ ಜೊತೆ ಲಭಿಸುತ್ತದೆ. ಈ ಕರಿಮಣಿಗಳಿಗೆ ಬಹಳಷ್ಟು ಪ್ರಾಧಾನ್ಯತೆ ಇದೆ. ಆದರೆ ಈಗಿನ ಆಧುನಿಕ ಯುಗದಲ್ಲಿ ಬಹಳ ಮಂದಿ ಮದುವೆಯ ನಂತರ ಶಾಸ್ತ್ರ ಎಂದು ಕೇವಲ ಕೆಲವು ದಿನಗಳು ಮಾತ್ರ ಕರಿಮಣಿಸರವನ್ನು ಧರಿಸುತ್ತಾರೆ. ಆನಂತರ ಅದು ಕಡಿಮೆಯಾಗಿ ಹೆಚ್ಚಾಗಿ ಚಿನ್ನದಿಂದ ತಯಾರಿಸಿರುವ ಸರಗಳ ಜೊತೆ ಮಾಂಗಲ್ಯವನ್ನು ಧರಿಸುತ್ತಾರೆ. ಆದರೆ ಹಾಗೆ ಮಾಡಬಾರದು. ನಮ್ಮ ಹಿಂದೂ ಧರ್ಮದಲ್ಲಿ ಮಾಂಗಲ್ಯದ ಜೊತೆ ಕರಿಮಣಿಯನ್ನು ಏಕೆ ಹಾಕುತ್ತಾರೆಂದರೆ ಅದು ಪ್ರತಿ ಕೆಟ್ಟ ದೃಷ್ಟಿಯಿಂದಲೂ ಕೂಡ ಮಹಿಳೆಯರನ್ನು ಕಾಪಾಡುತ್ತದೆ. ಅಷ್ಟೇ ಅಲ್ಲದೆ ಮಾಂಗಲ್ಯ ಬಲವನ್ನು ಹೆಚ್ಚಿಸುತ್ತದೆ. ಆದರೆ ಕರಿಮಣಿ ಇಲ್ಲದೆ ಎಷ್ಟು ಆಭರಣಗಳನ್ನು ಧರಿಸಿದರೂ ಕೂಡ ಅದು ವ್ಯರ್ಥವೇ. ನಮ್ಮ ಪುರಾಣಗಳಲ್ಲಿ ಹೇಳಿದ ಹಾಗೆ ಕರಿಮಣಿಯ ಜೊತೆ ಕಾಣಿಸುವ ಬಂಗಾರವು ಅರಿಶಿನದ ಬಣ್ಣದಲ್ಲಿ ಕಾಣಿಸುತ್ತದೋ ಅದು ಪಾರ್ವತೀ ದೇವಿಯ ಚಿಹ್ನೆ. ಹಾಗೆಯೇ ಕರಿಮಣಿ ಮಹಾಶಿವನ ಚಿಹ್ನೆ. ಮದುವೆಯಾದ ಮಹಿಳೆಯರು ಕರಿಮಣಿಯನ್ನು ಧರಿಸದಿದ್ದರೆ ಅದು ಪಾಪಕ್ಕೆ ಸಮಾನ. ಕರಿಮಣಿಯು ಕೊರಳಲ್ಲಿದ್ದರೆ ಅದು ಕೆಟ್ಟ ದೃಷ್ಟಿಯನ್ನು ಹತ್ತಿರವೂ ಸುಳಿಯಲು ಬಿಡುವುದಿಲ್ಲ. ಒಂದು ವೇಳೆ ನಿಮ್ಮ ಬಳಿ ಚಿನ್ನದಿಂದ ತಯಾರಿಸಿದಂತಹ ಸರಗಳೇ ಹೆಚ್ಚಾಗಿದ್ದರೆ ಅವುಗಳನ್ನೇ ನೀವು ಧರಿಸುತ್ತಿದ್ದರೆ ಕನಿಷ್ಠ ಪಕ್ಷ ಒಂದೇ ಒಂದು ಕರಿಮಣಿ ಸರವನ್ನಾಗಲಿ ಧರಿಸಿ. ಅದು ಇಲ್ಲವಾದರೆ ಕಪ್ಪು ದಾರವನ್ನಾದರೂ ತಪ್ಪದೆ ಧರಿಸಿ. ಏಕೆಂದರೆ ನರನ ದೃಷ್ಟಿಗೆ ಕಪ್ಪು ಕಲ್ಲಾಗಲಿ ಒಡೆದ ಚೂರಾಗುತ್ತದಂತೆ. ಹಾಗೆಯೇ ನಮ್ಮ ಮಾಂಗಲ್ಯಕ್ಕೆ ಯಾವುದೇ ರೀತಿಯ ಕೆಡುಕು ಬರದ ಹಾಗೆ ಕಾಪಾಡುವುದು ಈ ಕರಿಮಣಿಗಳು ಮಾತ್ರವೇ. ಆದ್ದರಿಂದ ತಪ್ಪದೆ ಮದುವೆಯಾದ ಪ್ರತಿ ಮುತ್ತೈದೆ ಮಹಿಳೆಯೂ ಕೂಡ ಕರಿಮಣಿಯನ್ನು ತಪ್ಪದೆ ಧರಿಸಬೇಕು. ಇದರಿಂದ ನಿಮ್ಮ ಪತಿದೇವರುಗಳ ಆಯುಷ್ಯ ಮತ್ತು ಆರೋಗ್ಯವನ್ನು ಕಾಪಾಡಿದಂತಾಗುತ್ತದೆ. ನಾಲ್ಕನೆಯದು ಕುಂಕುಮ. ಸ್ನೇಹಿತರೆ, ಬಹಳ ಮಂದಿ ಕುಂಕುಮವನ್ನು ಇಟ್ಟುಕೊಳ್ಳಬೇಕಾದರೆ ಅದು ಹಣೆಯ ಮೇಲಿಂದ ಮೂಗಿನ ಮೇಲೆ ಉದುರುತ್ತದೆಂದು ಮತ್ತು ಈಗಿರುವ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಕುಂಕುಮವನ್ನು ತೆಗೆದುಕೊಂಡು ಅದನ್ನು ಧರಿಸುವಂತಹ ತಾಳ್ಮೆ ಮಹಿಳೆಯರಿಗಿರುವುದಿಲ್ಲ. ಅವರು ಲಿಕ್ವಿಡ್ ಮತ್ತು ಸ್ಟಿಕ್ಕರ್ಗಳಂತಹ ರೆಡಿಮೇಡ್ ತಿಲಕಗಳನ್ನು ಆತುರಾತುರವಾಗಿ ಧರಿಸಿಕೊಂಡು ಹೊರಡುತ್ತಿರುತ್ತಾರೆ. ಆದರೆ ಹಾಗೆ ಮಾಡಬಾರದು. ಮದುವೆಯಾದ ಮುತ್ತೈದೆಯರು ತಪ್ಪದೆ ಪುಡಿ ಕುಂಕುಮವನ್ನು ಮಾತ್ರ ಧರಿಸಬೇಕು. ಸ್ನೇಹಿತರೆ, ನಿಮಗೊಂದು ವಿಷಯ ಗೊತ್ತೇ? ನೀವು ಯಾವಾಗ ಕುಂಕುಮವನ್ನು ಹಾಗೆ ಬೈತಲೆಯಲ್ಲಿ ಮತ್ತು ಹಣೆಯಲ್ಲಿ ಧರಿಸುತ್ತೀರೋ ಆಗ ಅದು ಹಾಗೆಯೇ ನಿಮ್ಮ ಮೂಗಿನ ಮೇಲೆ ಬೀಳುತ್ತದೆ. ಹಾಗೆ ಬಿದ್ದರೆ ನೀವು ಬಹಳಷ್ಟು ಅದೃಷ್ಟವಂತರು. ನಿಮ್ಮ ಗಂಡಂದಿರು ನಿಮ್ಮನ್ನು ಬಹಳ ಪ್ರೀತಿಸುತ್ತಿದ್ದಾರೆಂದು ಅರ್ಥ. ಆತನಿಗೆ ನೀವೆಂದರೆ ಪ್ರಾಣವೆಂದು ಅರ್ಥ. ಹಾಗೆ ಮೂಗಿನ ಮೇಲೆ ಕುಂಕುಮ ಜಾರುವುದು ಅಥವಾ ಉದುರುವುದು ಗಂಡನ ಪ್ರೇಮ ಭಾವಗಳನ್ನು ಸೂಚಿಸುತ್ತದೆ. ಸೊ ಮುತ್ತೈದೆಯರೇ, ಕನಿಷ್ಠ ಪಕ್ಷ ನಿಮ್ಮ ಗಂಡನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವೇ ಈಗಲಾದರೂ ಒಮ್ಮೆಯಾದರೂ ಪುಡಿ ಕುಂಕುಮವನ್ನು ಧರಿಸಿ ನೋಡಿ. ಅದು ನಿಜವೋ ಸುಳ್ಳೋ ಎಂಬುದು ನಿಮಗೆ ಗೊತ್ತಾಗಿಬಿಡುತ್ತದೆ. ಹಾಗೆಯೇ ಮುತ್ತೈದೆಯರು ಕುಂಕುಮವನ್ನು ಧರಿಸುವ ಪ್ರತಿ ಸಾರಿಯೂ ಆ ಪಾರ್ವತಿ ದೇವಿಯನ್ನು ನೆನೆಯಿರಿ. ತಾಯಿ, ನನ್ನ ಮಾಂಗಲ್ಯ ಬಲವನ್ನು ವೃದ್ಧಿಸು, ಹಾಗೆಯೇ ಸದಾಕಾಲ ಕಾಪಾಡು ಎಂದು ಹೇಳಿ ನಮಸ್ಕರಿಸಿ ಕುಂಕುಮವನ್ನು ಧರಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಮುತ್ತೈದೆಯರು ಎಷ್ಟು ಅವಸರದಲ್ಲಿದ್ದರೂ ಕೂಡ ಬೇರೆಯವರು ಕೊಟ್ಟಂತಹ ಕುಂಕುಮವನ್ನು ಧರಿಸಬಾರದು. ತಮ್ಮ ಸ್ವಂತ ಹಣದಿಂದಲೇ ಸಿಂಧೂರವನ್ನು ಖರೀದಿ ಮಾಡಬೇಕು ಮತ್ತು ಅದನ್ನೇ ಬಳಸಬೇಕು. ಅಥವಾ ನಿಮ್ಮ ಗಂಡನ ಮೂಲಕ ನಿಮಗೆ ಬಂದಂತಹ ಕುಂಕುಮವನ್ನು ಧರಿಸಬೇಕು. ಬೇರೆಯವರು ನಿಮಗೆ ಉಡುಗೊರೆಯಾಗಿ ನೀಡಿದ ಕುಂಕುಮವನ್ನು ಬಳಸಿದರೆ ಬಹಳ ಕಷ್ಟಗಳು ಬರುತ್ತವೆಂದು ಹೇಳುತ್ತಾರೆ. ನೀವು ಎಲ್ಲಿಗಾದರೂ ಪ್ರಯಾಣ ಮಾಡುವ ಸಂದರ್ಭಗಳಲ್ಲಿಯೂ ಕೂಡ ನಿಮ್ಮ ಮನೆಯಲ್ಲಿರುವ ಕುಂಕುಮವನ್ನು ನಿಮ್ಮ ಜೊತೆಯೇ ತೆಗೆದುಕೊಂಡು ಹೋಗಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಅದೇನೆಂದರೆ ಬೇರೆಯವರ ಎದುರುಗಡೆ ನಿಮ್ಮ ಮಾಂಗಲ್ಯಕ್ಕೆ ಕುಂಕುಮವನ್ನು ಇಡಬಾರದು. ನೀವು ಎಲ್ಲಿಗಾದರೂ ಸಮಾರಂಭಗಳಿಗೆ ಅಥವಾ ದೇವಾಲಯಗಳಿಗೆ ಹೋದ ಸಂದರ್ಭದಲ್ಲಿ ಕೊಟ್ಟಂತಹ ಕುಂಕುಮವನ್ನು ಮಾಂಗಲ್ಯಕ್ಕೆ ಇಟ್ಟುಕೊಳ್ಳಬೇಕಾದರೆ ಮಾಂಗಲ್ಯವನ್ನು ಅಂಗೈಯಿಂದಲೇ ಮರೆಮಾಚಿಕೊಂಡು ಅದಕ್ಕೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ಇಲ್ಲವಾದರೆ ಮಾಂಗಲ್ಯಕ್ಕೆ ದೃಷ್ಟಿಯಾಗುತ್ತದೆ. ಇದಕ್ಕೂ ಮೊದಲೇ ಹೇಳಿದ ಹಾಗೆ ನರದೃಷ್ಟಿ ತಗುಲಿದರೆ ಸಾಕು, ಜೀವನ ಸರ್ವನಾಶವಾಗಿ ಬಿಡುತ್ತದೆ. ಇನ್ನು ಮನೆಯಲ್ಲಿ ಸೂತಕವಿದ್ದಾಗ ಮತ್ತು ಮುತ್ತೈದೆಯರು ಪೀರಿಯಡ್ ಸಮಯದಲ್ಲಿಯೂ ಕೂಡ ಕುಂಕುಮವನ್ನು ಧರಿಸಬಾರದು. ಈ ಆಧುನಿಕ ಯುಗದಲ್ಲಿ ಬಹಳ ಮಂದಿ ಮುತ್ತೈದೆಯರು ವಿವಿಧ ರೀತಿಯ ಹಬ್ಬಗಳೆಂದು, ಸಮಾರಂಭಗಳೆಂದು, ಡ್ರೆಸ್ ಕೋಡ್ ಎಂದು
ಪಾರ್ಟಿಗಳು ಎಂದು ಯಾವುದೆಂದರೆ ಆ ಡ್ರೆಸ್ಗಳನ್ನು ಧರಿಸುತ್ತಿದ್ದಾರೆ. ಮದುವೆಯಾದ ಮುತ್ತೈದೆಯರು ಯಾವುದೇ ಸಮಯದಲ್ಲಾಗಲಿ ಅಪ್ಪಟ ಬಿಳಿ ಸೀರೆಯನ್ನು ಧರಿಸಬಾರದು. ಅದು ವಿಧವೆಯರು ಧರಿಸುವಂತಹ ವಸ್ತ್ರವೆಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದಲೇ ಮದುವೆಯಾದ ಮುತ್ತೈದೆಯರು ಧರಿಸಬಾರದು. ಒಂದು ವೇಳೆ ನಿಮಗೆ ಬಿಳಿ ಸೀರೆಯನ್ನು ನೀವು ಧರಿಸಬೇಕೆಂದುಕೊಂಡರೆ ಅದರಲ್ಲಿ ತಪ್ಪದೆ ಯಾವುದಾದರೂ ಬೇರೆ ಬಣ್ಣ ಒಂದೇ ಒಂದು ಚೂರಾದರೂ ಇರುವಂತೆ ನೋಡಿಕೊಳ್ಳಿ. ಐದನೆಯದು, ಸಿಂಧೂರವು ಕೆಳಗೆ ಬೀಳುವುದು. ಸ್ನೇಹಿತರೆ, ಸಿಂಧೂರವು ಕೆಳಗೆ ಬೀಳುವುದು ಬಹಳ ಅಶುಭಕರ ಚಿಹ್ನೆ ಎಂದು ಹೇಳಲಾಗುತ್ತದೆ. ಸಿಂಧೂರವನ್ನು ಯಾವುದೇ ಸಂದರ್ಭದಲ್ಲಾಗಲಿ ಕೆಳಗೆ ಬೀಳದ ಹಾಗೆ ನೋಡಿಕೊಳ್ಳಿ. ಆದ್ದರಿಂದ ಮಕ್ಕಳಿಂದ ಆದಷ್ಟು ದೂರವಿಡಿ. ಒಂದು ವೇಳೆ ಅಕಸ್ಮಾತಾಗಿ ತಿಳಿದೋ ತಿಳಿಯದೆಯೋ ಕೈಜಾರಿ ಕೆಳಗೆ ಬಿದ್ದರೆ ಅದನ್ನು ತೆಗೆದು ಕಸಕ್ಕೆ ಎಸೆಯುವುದಾಗಲಿ ಹಾಗೆಯೇ ಸಿಂಕಲ್ಲಿ ತೊಳೆಯುವುದಾಗಲಿ ಮಾಡಬೇಡಿ. ಕೆಳಗೆ ಬಿದ್ದ ಸಿಂಧೂರವನ್ನು ಹಾಗೆಯೇ ನೀಟಾಗಿ ತೆಗೆದುಕೊಂಡು ಎಲೆಯಲ್ಲಾಗಲಿ ಶುಭ್ರವಾದ ಬಟ್ಟೆಯಲ್ಲಾಗಲಿ ಅಥವಾ ಪೇಪರ್ನಿಂದಾಗಲಿ ಕ್ಲೀನ್ ಮಾಡಿ ಆ ದೇವರ ಬಳಿ ನಮ್ಮ ತಪ್ಪಿನಿಂದಲೇ ಹೀಗಾಗಿ ಬಿಟ್ಟಿದೆ, ದಯಮಾಡಿ ನಮ್ಮನ್ನು ಕ್ಷಮಿಸಿ ಎಂದು ಬೇಡಿಕೊಂಡು ಅದನ್ನು ಯಾವುದಾದರೂ ಹಸಿರು ಗಿಡದ ಬುಡಕ್ಕೆ ಹಾಕಿಬಿಡಿ. ಸ್ನೇಹಿತರೆ, ಇಂತಹ ತಪ್ಪುಗಳನ್ನು ಬಹಳಷ್ಟು ಮಂದಿ ಮಹಿಳೆಯರು ಇಂದಿನ ಈ ಆಧುನಿಕ ಯುಗದಲ್ಲಿ ಮಾಡುತ್ತಿದ್ದಾರೆ. ಕಾಲವು ಬದಲಾಗುತ್ತಿದೆ, ಆದರೆ ಪದ್ಧತಿಗಳು ಬದಲಾಗಬಾರದು. ನಮ್ಮ ಪುರಾಣಗಳಲ್ಲಿ ನಮ್ಮ ಹಿರಿಯರು ನಮಗೆ ಹೇಳಿದಂತಹ ಯಾವುದೇ ಆಚಾರ ಪದ್ಧತಿಗಳಾಗಲಿ ಅವುಗಳಿಂದ ನಮಗೆ ಒಳ್ಳೆಯದಾಗುತ್ತದೆ ಹೊರತು ಕೆಟ್ಟದ್ದಂತೂ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಆದ್ದರಿಂದ ಅವುಗಳನ್ನು ಪಾಲಿಸುತ್ತಾ ನಿಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.